ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಇಡಿ ದಾಳಿಯನ್ನ ನಡೆಸಿದೆ. ಮಾಜಿ ಸಚಿವ ಡಿಕೆಶಿ ಆಪ್ತರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಾಕಷ್ಟು ಮಹತ್ವದ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಡಿಕೆಶಿ ಆಪ್ತ ಆಂಜನೇಯ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಇವರು ಕರ್ನಾಟಕ ಭವನದ ಅಧಿಕಾರಿ ಆಗಿದ್ರು ಆಂಜನೇಯ ಅನ್ನುವಂತ ಮಾಹಿತಿ ಇದೆ. ಮತ್ತೊಬ್ಬ ಡಿಕೆಶಿ ಆಪ್ತನ ನಿವಾಸದ ಮೇಲೆ ಇಡಿ ದಾಳಿಯನ್ನ ನಡೆಸಿರೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಡಿಕೆಶಿ ಆಪ್ತ ಆಂಜನೇಯ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಇಡಿ ದಾಳಿಯನ್ನ ನಡೆಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗೆ ಮಹತ್ವದ ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಈ ಆಂಜನೇಯ ಅವರು ಕರ್ನಾಟಕ ಭವನದ ಅಧಿಕಾರಿಯಾಗಿದ್ದಾರೆ ಅನ್ನುವಂಥದ್ದು ನಮಗೆ ಮೊದಲ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಅದರಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರೋದು ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ಅಧಿಕಾರಿ ಅನ್ನುವಂಥದ್ದು. ಹಾಗಾದ್ರೆ ಯಾವೆಲ್ಲ ಮಹತ್ವದ ದಾಖಲೆಗಳು ಇಡಿ ಅಧಿಕಾರಿಗಳ ವಶಕ್ಕೆ ಸಿಕ್ಕಿದೆ, ಏನೆಲ್ಲ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅದೆಲ್ಲದಕ್ಕೂ ಸದ್ಯಕ್ಕೆ ಮಾಹಿತಿ ಸಿಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಮತ್ತೊಬ್ಬ ಡಿಕೆಶಿ ಆಪ್ತನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಏನಿದೆ ಮಾಹಿತಿ? ಹಿಂದೆ ಡಿಕೆ ಶಿವಕುಮಾರ್ ಅರೆಸ್ಟ್ ಆದ ಮರುದಿನವೇ ಆಂಜನೇಯರನ್ನ ಕರೆಸಿ ವಿಚಾರಣೆಯನ್ನ ನಡೆಸಲಾಗಿತ್ತು. ಈ ಹಿಂದೆ ಯಾವಾಗ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ದಾಳಿ ಆಗಿತ್ತು, ಆಗ ಆಂಜನೇಯರ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿತ್ತು. ಆದ್ರೆ ಈಗ ಹೆಚ್ಚಿನ ವಿಚಾರಣೆಯನ್ನ ಕೈಗೊಂಡ ನಂತರ, ಡಿಕೆ ಶಿವಕುಮಾರ್ ಅವರನ್ನ ಕಸ್ಟಡಿಗೆ ಕೈಗೊಂಡ ನಂತರದಲ್ಲಿ ಇದು ಆಂಜನೇಯ ಅವರ ಮನೆಯಲ್ಲಿ ಆಗ್ತಿರುವಂತಹ ಮೊದಲನೆಯ ದಾಳಿ. ಸಾವಿರಾರು ಕೋಟಿ ಹಣವನ್ನ ಹವಾಲದ ಮೂಲಕ ಆಂಜನೇಯ ರಫ್ತು ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು, ಮತ್ತು ಸುನಿಲ್ ಶರ್ಮಾ ಕೂಡ ಇದನ್ನ ಒಪ್ಪುತ್ತಿರುವಂತದ್ದು. ಸೊ ಹಾಗಾಗಿ ಅದರ ಮೇಲೆ ಮತ್ತೆ ಆಂಜನೇಯ ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿಯಲ್ಲಿ ಐಟಿ ದಾಳಿ ನಡೆದು, ಮತ್ತು ಇವತ್ತು ಬೆಳಗಿನ ಜಾವ ಕೂಡ ಐಟಿ ದಾಳಿ ನಡೆದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಣ ವರ್ಗಾವಣೆ ವಿಚಾರ ಆರೋಪದಡಿ ಅಂತ ಏನ್ ಹೇಳಲಾಗ್ತದೆ, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಸ್ವಾತಿ? ಅಂಕಿತಾ, ಸರಿಸುಮಾರು 8 ಕೋಟಿ ಈಗಾಗಲೇ ಹವಾಲಾ ಟ್ರಾನ್ಸಾಕ್ಷನ್ ಮುಖಾಂತರ ಹೋಗಿರುವಂತದ್ದು ಒಂದು, ಆದ್ರೆ ಮತ್ತೊಂದು ಕಡೆ 73 ಕೋಟಿಯಷ್ಟು ಹಣವನ್ನ ಹವಾಲಾ ಟ್ರಾನ್ಸಾಕ್ಷನ್ ಮುಖೇನ ಟ್ರಾನ್ಸಾಕ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳ ಆರೋಪ ಇರುವಂತದ್ದು. ಹಾಗಿದ್ರೆ ಅದು ಹೇಗೆ ಟ್ರಾನ್ಸಾಕ್ಟ್ ಮಾಡಲಾಯಿತು? ದೆಹಲಿಯಲ್ಲಿ ಇರುವಂತಹ ಚಾಂದಿನಿ ಚೌಕ್ ಬಳಿ ಇರುವಂತಹ ಏಜೆಂಟ್ಗೆ ಕೊಡಲಾಯಿತು, ಅದನ್ನ ಶರ್ಮಾ ಟ್ರಾವೆಲ್ಸ್ ಮುಖೇನ ಸಾಧಿಸಲಾಯಿತು. ಸೊ ಅವರ ಮನೆಯಲ್ಲೂ ಕೂಡ ಹಣ ಸಿಕ್ಕಿತು. ಸೊ ಈ ರೀತಿಯಾದಂತಹ ಹಲವಾರು ಆರೋಪದ ಅಡಿಯಲ್ಲಿ ಅವರ ಮನೆ ಮೇಲೆ ಐಟಿ ದಾಳಿಯಾಗಿದೆ ಅಂಕಿತ. ಓಕೆ, ಧನ್ಯವಾದ ಸ್ವಾತಿ ತಮ್ಮೆಲ್ಲ ಮಾಹಿತಿಗಾಗಿ.